ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹಾಗಲಕಾಯಿ ಕರಿ ಮಾಡ್ತಾ ಇದ್ದೀನಿ. ಇದು ರೊಟ್ಟಿ, ಚಪಾತಿ, ದೋಸೆ ಮತ್ತು ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಬನ್ನಿ, ಹೇಗೆ ಮಾಡೋದು ಏನು ಬೇಕು ನೋಡೋಣ. ನಾನಿಲ್ಲಿ 1 ಕೆಜಿ ಹಾಗಲಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇದನ್ನು ಒರೆಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಇನ್ನೂ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಳ್ಬೋದು, ಆದರೆ ಒಗ್ರು ಇರೋದ್ರಿಂದ ಚಿಕ್ಕದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ನಾನು ಇದನ್ನು ಹಿಂದಿನ ದಿನ ರಾತ್ರಿನೇ ನಾನು ಹೆಚ್ಚಿ ಇದನ್ನು ಟೇಬಲ್ ಮೇಲೆ ಸ್ಪ್ರೆಡ್ ಮಾಡ್ತೀನಿ. ಆಗ ಸ್ವಲ್ಪ ನೀರು ಡ್ರೈ ಆಗಿರುತ್ತೆ. ನೀರು ಡ್ರೈ ಆದರೆ ಸ್ವಲ್ಪ ಒಗ್ರು ಮತ್ತು ಕಹಿ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಈ ಮೆಥಡನ್ನು ಯೂಸ್ ಮಾಡ್ತೀನಿ. ಹಾಗೆ ಇದ್ರ ಜೊತೆಗೆ ಏನು ಯಾವುದಾದ್ರೂ ಕಾಳು ಅಥವಾ ಬೇಳೆನ ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಬೌಲು ರಾತ್ರಿ ನೆನೆಸಿಟ್ಟಿರೋಂತಹ ಕಡಲೆಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಮಾಡೋದು ಹೀಗೆ ನೋಡೋಣ. ಒಂದು ಬಾಣ್ಲೆನಿಟ್ಕೊಂಡು ರಾತ್ರಿ ಕಟ್ ಮಾಡಿರೋಂಥ ಹಾಗಲಕಾಯನ್ನ ಇದರಲ್ಲಿ ಡ್ರೈ ಫ್ರೈ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಆಯಿಲ್ ಏನೂ ಹಾಕಿಲ್ಲ, ಹಾಗೆ ಫ್ರೈ ಮಾಡ್ತಾಯಿದ್ದೀನಿ. ಹೀಗೆ ಡ್ರೈ ಫ್ರೈ ಮಾಡೋದ್ರಿಂದ ಸ್ವಲ್ಪ ಒಗ್ರು ಮತ್ತು ಇನ್ನೂ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ. ಆಗ ಕರಿ ಮಾಡಿದಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಇದನ್ನು ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹೈ ಫ್ಲೇಮ್ ಇದ್ರೂ ಹಾಗಲಕಾಯಿ ಎಲ್ಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬ ಲೋ ಫ್ಲೇಮ್ ಇಟ್ಕೊಂಡು 10 ನಿಮಿಷಗಳ ಕಾಲ ಸುಮ್ಮನೆ ನೀರು ಡ್ರೈ ಆಗೋ ಥರ ಮಾಡ್ಕೊಳ್ಳಿ. ಇದು ಫ್ರೈ ಆಗ್ತಾ ಇರಲಿ. ಮಸಾಲೆ ಏನು ಬೇಕು ನೋಡ್ಕೊಳ್ಳೋಣ. ಬನ್ನಿ, ನಾನಿಲ್ಲಿ ಬೆಲ್ಲ ಹಾಕ್ತಾ ಇಲ್ಲ. ಬೆಲ್ಲ ಹಾಕಿದ್ರೆ ಹಾಗಲಕಾಯ್ದು ಒರಿಜಿನಲ್ ಟೇಸ್ಟು ಕಡಿಮೆ ಆಗುತ್ತೆ, ಚೆನ್ನಾಗಿ ಬರಲ್ಲ. ಹಾಗಾಗಿ ಹಾಗೆ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. 1 ಮೀಡಿಯಂ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ. 1 ಟೊಮೊಟೊ ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ. 1 ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಹಾಗೆ ಟರ್ಮರಿಕ್ ಪೌಡ್ರ್ ಇದೆ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಬನ್ನಿ, ಈಗ ಮಸಾಲೆ ರೆಡಿಯಾಗಿದೆ. ಈಗ ಹಾಗಲಕಾಯಿ ಕರಿನ ಮಾಡೋದು ಹೇಗೆ ನೋಡೋಣ. ಬನ್ನಿ, ಈಗ ನಾನು ಕುಕ್ಕರ್ನ ಇಟ್ಬಿಟ್ಟು ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಹಾಗಲಕಾಯಿನ ಡ್ರೈ ಫ್ರೈ ಮಾಡಿದ ನಂತರ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇಲ್ಲಿ ಆಯಿಲ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗಲಕಾಯಿನ. ಹಾಕಿದ ನಂತರ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಇಲ್ಲೂ ಕೂಡ ಒಂದು 5 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಆಗ ತುಂಬ ಚೆನ್ನಾಗಾಗುತ್ತೆ. ಇದರಲ್ಲೂ ಕೂಡ ಸಣ್ಣ ಉರಿ ಇಟ್ಕೋಬೇಕು. ತುಂಬ ಲೋ ಫ್ಲೇಮ್ ಇದ್ದರೆ ಹಾಗಲಕಾಯಿ ಇಲ್ಲೂ ಕೂಡ ತಳ ಹಿಡಿಯಲ್ಲ, ಇಲ್ಲಾಂದರೆ ಒಂದು ಸೈಡ್ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ ನಾನು ಇದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ. ತುಂಬ ತೆಳ್ಳೋಗಿದ್ರೂ ಚೆನ್ನಾಗಿ ಅನಿಸಲ್ಲ, ಸ್ವಲ್ಪ ಗಟ್ಟಿ ಇರಬೇಕು. ಗಟ್ಟಿ ಕನ್ಸಿಸ್ಟೆನ್ಸಿ ಇದ್ದರೆ ಟೇಸ್ಟ್ ಇರುತ್ತೆ, ಬಟ್ ತುಂಬ ತೆಳು ಆದರೆ ಅಷ್ಟು ಟೇಸ್ಟ್ ಬರಲ್ಲ ಹಾಗಲಕಾಯಿ ಕರಿ. ಹಾಗಲಕಾಯಿ ಸಾಂಬಾರು ಮಾಡೋದಾದ್ರೂ ಅಷ್ಟೇ, ತುಂಬ ತೆಳು ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ. ಓಕೆ, ಉಪ್ಪು ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನೀವು ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ಮತ್ತು ಟೇಸ್ಟ್ ನೋಡಿ ಹಾಕ್ಕೊಳ್ಬೋದು. ಕುದಿ ಬರ್ತಾಯಿದೆ. ಇದಕ್ಕೆ ಇವಾಗ ನಾನು ನೆನೆಸಿಟ್ಟಿರೋಂಥ ಕಡಲೆಕಾಳು 1 ಬೌಲು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ನೀವು ಆಯಿಲ್ ಫ್ರೈ ಮಾಡುವಾಗಲೇ ಆ್ಯಡ್ ಮಾಡ್ಕೊಳ್ಬೋದು, ಅವಾಗೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕ್ಯಾಪ್ ಹಾಕ್ಬಿಟ್ಟು ಒಂದು ವಿಷಲ್ ಹಾಕಿಸ್ಕೊಳ್ಳೋಣ. ವಿಷಲ್ ಹಾಕ್ಸಿದ್ರೆ ಚೆನ್ನಾಗಿ ಬೇಯುತ್ತೆ, ಹಾಗಾಗಿ ಒಂದು ವಿಷಲ್ ಹಾಕಿಸ್ತಾ ಇದ್ದೀನಿ. ವಿಷಲ್ ಆಗಿದೆ, ಬನ್ನಿ ನೋಡೋಣ ಹೇಗಾಗಿದೆ ಅಂತ. ವಾವ್, ತುಂಬ ಚೆನ್ನಾಗಾಗಿದೆ. ನನಗೆ ಹಾಗಲಕಾಯಿ ತುಂಬ ಇಷ್ಟ, ಹಾಗಾಗಿ ನಾನು ವಾರಕ್ಕೊಂದ್ಸಲ ಈ ಥರ ಮಾಡ್ತಾ ಇರ್ತೀನಿ. ನೀವು ಒಮ್ಮೆ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಗ್ರು ಇರಲ್ಲ ಮತ್ತು ಕಹಿ ಕೂಡ ಇರಲ್ಲ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ
ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.